ಆಯ್ ಸ್ನೇಹಿತರೆ ಎಲ್ಲರಿಗೂ ಜಾಯಿಂಟ್ ವುಲರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಸಿವಿಲ್ ಪಿ ಎಸ್ ಐ ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಪರೀಕ್ಷಾ ಸರಣಿಯ ಭಾಗವಾಗಿ ಪರೀಕ್ಷೆ ಸಂಖ್ಯೆ ನಲವತ್ತಾರು ಟೆಸ್ಟ್ ಫಾರ್ಟಿ ಸಿಕ್ಸ್ ಬಗ್ಗೆ ಇವತ್ತಿನ ಒಂದು ಸೆಷನ್ನಲ್ಲಿ ಡಿಸ್ಕಷನ್ ಮಾಡೋಣ ಆಲ್ರೆಡಿ ಈ ಒಂದು ಸಿರೀಸ್ಗೆ ಸಂಬಂಧಿಸಿದಂತೆ ನಲವತ್ತೈದು ಟೆಸ್ಟ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ ಯಾರಾದರೂ ಫ್ರೆಶ್ ವೀವರ್ಸ್ ಇದ್ದು ಇನ್ನೂ ಹಳೆಯ ಟೆಸ್ಟ್ಗಳನ್ನು ವಾಚ್ ಮಾಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಕೂಡ ಲಿಂಕ್ ಇರುತ್ತೆ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ ಸಿವಿಲ್ ಪಿ ಎಸ್ ಐ ಆ್ಯಂಡ್ ಪಿ ಸಿ ಟೆಸ್ಟ್ ಸಿರೀಸ್ ಅಂತ ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಟೆಸ್ಟ್ಗಳನ್ನು ಸೀಕ್ವೆನ್ಸ್ ಆಗಿ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಹಾಗೆ ಏಟ್ ಫಿಫ್ಟಿ ರುಪೀಸ್ಗೆ ಕೋರ್ಸನ್ನು ಕೂಡ ಲಾಂಚ್ ಮಾಡಿರ್ತೇವೆ ವೈಯಕ್ತಿಕ ಮಾರ್ಗದರ್ಶನ ಪಿ ಡಿ ಎಫ್ ನೋಟ್ಸ್ ಪರೀಕ್ಷೆಗಳ ಒಂದು ಪಿ ಡಿ ಎಫ್ ಹಾಗೆ ಎಸ್ ಎ ಟ್ರಾನ್ಸ್ಲೇಷನ್ಗಳ ಡಿಸ್ಕಷನ್ ಕೂಡ ಅವೈಲೇಬಲ್ ಇರುತ್ತೆ ಪಿ ಎಸ್ ಐಗೆ ಏಟ್ ಫಿಫ್ಟಿ ಇರುತ್ತೆ ಫೀಸು ಪಿ ಸಿಗೆ ಫೋರ್ ಫಿಫ್ಟಿ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ವೆರಿ ಫಾಸ್ಟ್ ಕ್ವಶನನ್ನು ನೋಡೋಣ ಮುಖ್ಯ ಶಾಸ್ತ್ರೀಯ ನಾಟ್ಯ ರೂಪದಲ್ಲಿ ರಾಜಾಶ್ರಯದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ಕಲಾರೂಪವು ಆರ್ಟ್ ಫಾರ್ಮ್ ಬೆಳೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳನ್ನು ನೋಡೋಣ ಯಕ್ಷಗಾನ ಭೂತ ನೃತ್ಯ ನಂದಿಕೋಲು ಕುಣಿತ ಭರತನಾಟ್ಯ ಸೊ ಸರಿಯಾದ ಉತ್ತರ ಏನಾಗುತ್ತೆ ಅಂದ್ರೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಭರತನಾಟ್ಯ ಒಂದು ರಾಜಾಶ್ರಯದಲ್ಲಿ ಒಂದು ರಾಜನ ಆಶ್ರಯದಲ್ಲಿ ಬೆಳೆದಂತಹ ಒಂದು ಕಲಾರೂಪ ಆಗಿರುತ್ತೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗಿರುತ್ತೆ ಸೊ ಭರತನಾಟ್ಯ ಆಗಿರ್ಬೋದು ಕುಚಿಪುಡಿ ಆಗಿರ್ಬೋದು ಕಥಕ್ಕಳಿ ಆಗಿರ್ಬೋದು ತುಂಬ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಿರ್ತಾರೆ ಏನಿದು ಅಂದರೆ ಕ್ಲಾಸಿಕಲ್ ಡ್ಯಾನ್ಸಸ್ ಸೊ ಕಂಪಲ್ಸರಿ ನೆನ್ಪಿಟ್ಕೋಬೇಕಾಗುತ್ತೆ ಈ ಒಂದು ಸ್ಲೈಡನ್ನು ಸಾಧ್ಯವಾದರೆ ನೋಟ್ ಡೌನ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸ್ಕ್ರೀನ್ಶಾಟನ್ನು ತಗೊಳ್ಳಿ ಸೊ ಭರತನಾಟ್ಯ ತಮಿಳುನಾಡಿನ ಒಂದು ಶಾಸ್ತ್ರೀಯ ನೃತ್ಯ ಆಗಿರುತ್ತೆ ಕ್ಲಾಸಿಕಲ್ ಡ್ಯಾನ್ಸ್ ಆಗಿರುತ್ತೆ ಅದೇ ರೀತಿ ಉತ್ತರ ಪ್ರದೇಶದ ಶಾಸ್ತ್ರೀಯ ನೃತ್ಯ ಕಥಕ್ ಆಗಿರುತ್ತೆ ಕಥಕ್ ಕಳಿ ಕಥಕ್ ಕನ್ಫ್ಯೂಸ್ ಆಗಬೇಡಿ ಕಥಕ್ ಅನ್ನೋದು ಉತ್ತರ ಪ್ರದೇಶದ ಶಾಸ್ತ್ರೀಯ ನೃತ್ಯ ಕಥಕ್ ಕಳಿ ಅನ್ನೋದು ಕೇರಳದ ಶಾಸ್ತ್ರೀಯ ನೃತ್ಯ ಕ್ಲಾಸಿಕಲ್ ಡ್ಯಾನ್ಸ್ ಆಗಿರುತ್ತೆ ಕುಚಿಪುಡಿ ಕುಚಿಪುಡಿ ಆಂಧ್ರ ಪ್ರದೇಶದ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಅದೇ ರೀತಿ ಒಡಿಶಾದು ಒಡಿಸ್ಸಿ ಆಗಿರುತ್ತೆ ಸಾತ್ರೀಯ ಅನ್ನೋದು ಅಸ್ಸಾಂ ಅಸ್ಸಾಂನ ಶಾಸ್ತ್ರೀಯ ಅಸ್ಸಾಮ್ದು ಸಾತ್ರೀಯ ಕ್ಲಾಸಿಕಲ್ ಡ್ಯಾನ್ಸ್ ಆಗಿರುತ್ತೆ ಇನ್ನು ಅದೇ ರೀತಿ ಮಣಿಪುರದ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಮಣಿಪುರಿ ಇನ್ನು ಕೇರಳದ ಇನ್ನೊಂದು ಕ್ಲಾಸಿಕಲ್ ಡ್ಯಾನ್ಸ್ ಮೋಹಿನಿ ಅಟ್ಟಂ ಒಟ್ಟು ಕೇರಳದ ಎರಡು ಶಾಸ್ತ್ರೀಯ ನೃತ್ಯಗಳಿದೆ ಎರಡು ಒಂದು ಮೋಹಿನಿ ಅಟ್ಟಂ ಇನ್ನೊಂದು ಕಥಕ್ಕಳಿ ಇನ್ನೊಂದು ಕಥಕ್ಕಳಿ ನೆನ್ಪಿಟ್ಕೊಳ್ಳಿ ಒಂದು ಮೋಹಿನಿ ಅಟ್ಟಂ ಇನ್ನೊಂದು ಕಥಕ್ಕಳಿ ಅದೇ ರೀತಿ ಭಾಂಗ್ರಾ ಆಗಿರ್ಬೋದು ಗರ್ಭ ಆಗಿರ್ಬೋದು ಅವೆಲ್ಲವೂ ಕೂಡ ಫೋಕ್ ಡ್ಯಾನ್ಸಸ್ ಆಗಿರುತ್ತೆ ಜಾನಪದ ನೃತ್ಯಗಳಾಗಿರುತ್ತೆ ಫೋಕ್ ಡ್ಯಾನ್ಸಸ್ ಆಗಿರುತ್ತೆ ಸೊ ಅವುಗಳನ್ನು ಕೂಡ ನೆನ್ಪಿಟ್ಕೋಬೇಕಾಗುತ್ತೆ ನಾನು ಪ್ರೀವಿಯಸ್ ಟೆಸ್ಟ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೀನಿ ಅದ್ರ ಬಗ್ಗೆ ಸ್ವರಾಜ್ಯ ಪಕ್ಷವನ್ನ ಸ್ಥಾಪಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳು ದಾದಾಬಾಯಿ ನವರೋಜಿ ಮತ್ತು ಸುರೇಂದ್ರನಾಥ್ ಬ್ಯಾನರ್ಜಿ ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಜವಾಹರ್ಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್ ಭಗತ್ ಸಿಂಗ್ ಮತ್ತು ಚಂದ್ರಶೇಖರ್ ಅಜಾದ್ ಸರಿಯಾದ ಉತ್ತರ ಏನಾಗುತ್ತೆ ಅಂದ್ರೆ ಆಯ್ಕೆ ಎರಡಾಗತ್ತೆ ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಏನಿದ್ದಾರೆ ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಸೊ ಯಾವಾಗ ಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಸ್ಥಾಪನೆ ಮಾಡ್ತಾರೆ ಚಿತ್ತರಂಜನ್ ದಾಸ್ ರವರಿಗೆ ದೇಶ ಬಂಧು ಅಂತ ಕೂಡ ಕರಿತಾ ಇದ್ದರು ಇನ್ನು ಯಾರು ಮೋತಿಲಾಲ್ ನೆಹರು ಮೋತಿಲಾಲ್ ನೆಹರು ಭಾರತದ ಪ್ರಪ್ರಥಮ ಪ್ರಧಾನಿಯಾದಂತಹ ಜವಾಹರಲಾಲ್ ನೆಹರೂರವರ ನೆಹರು ರವರ ತಂದೆ ಜವಾಹರ್ಲಾಲ್ ನೆಹರೂರವರ ತಂದೆ ಆಗ್ತಾರೆ ಜವಾಹರ್ಲಾಲ್ ನೆಹರು ಒಂದು ಬುಕ್ಕನ್ನು ಕೂಡ ಬರೆದಿದ್ದಾರೆ ಫೇಮಸ್ ಬುಕ್ ಅನ್ನು ಬರೆದಿದ್ದಾರೆ ಆಥರ್ ಅವರೇ ಸೊ ಯಾವುದು ಆ ಬುಕ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ ಎನ್ಫೀಲ್ಡ್ ಬಂದೂಕುಗಳ ಕೋಟಾಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನ ಸವರಿದ್ದಾರೆಂಬ ಸಂಗತಿ ಸಿಪಾಯಿಗಳಿಗೆ ಗೊತ್ತಾಯಿತು ಇದರಿಂದ ಸಿಟ್ಟಿಗೆದ್ದ ಯಾವ ಸಿಪಾಯಿ ಮೇಜರ್ ಹಡ್ಸನ್ನ ಕೊಂದನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯ ಪ್ರಮುಖ ಕಾರಣ ಕೂಡ ಹೌದು ಯಾವುದಾದ ಕಾರಣ ಹಂದಿ ಮತ್ತು ಹಸುವಿನ ಕೊಬ್ಬನ್ನ ಒಂದು ಎನ್ಫೀಲ್ಡ್ ಬಂದೂಕುಗಳ ತೋಟಗಳಿಗೆ ಸವರಿದ್ದಾರೆಂಬ ಸುದ್ದಿ ಸೊ ಯಾವ ಸಿಪಾಯಿ ಹಡ್ಸನ್ನ ಕೊಲ್ತಾನೆ ಆಯ್ಕೆಗಳು ತಾಂತ್ಯ ಟೋಪಿ ಸಂಗೊಳ್ಳಿ ರಾಯಣ್ಣ ನಾನಾ ಸಾಹೇಬ್ ಮಂಗಲ್ ಪಾಂಡೆ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ ನಾಲ್ಕು ಮಂಗಲ್ ಪಾಂಡೆ ಆಗುತ್ತೆ ಮಂಗಲ್ ಪಾಂಡೆ ಮೇಜರ್ ಹಡ್ಸನ್ನ ಕೊಲ್ತಾನೆ ಮೀರತ್ನಲ್ಲಿ ಸಾವಿರದ ಎಂಟುನೂರ ಐವತ್ತೇಳು ಮೇ ಹತ್ತರಂದು ದಂಗೆ ಪ್ರಾರಂಭವಾಗುತ್ತೆ ಸೊ ಅದಕ್ಕಿಂತ ಮುಂಚೆ ಸಾವಿರದ ಎಂಟುನೂರ ಐವತ್ತೇಳು ಮಾರ್ಚ್ ಇಪ್ಪತ್ತೊಂಬತ್ತರಂದು ಬಂಗಾಳದ ಬ್ಯಾರಕ್ಪುರ್ನಲ್ಲಿ ಮೂವತ್ನಾಲ್ಕನೇ ರೆಜಿಮೆಂಟಿನ ಸಿಪಾಯಿ ಪಾಂಡೆ ಬ್ರಿಟಿಷ್ ಅಧಿಕಾರಿಯನ್ನು ಬಹಿರಂಗವಾಗಿ ಕೊಲ್ತಾನೆ ಯಾರು ಮಂಗಲ್ಪಾಂಡೆ ಸೊ ಮೂವತ್ನಾಲ್ಕನೇ ರೆಜಿಮೆಂಟ್ನ ಸಿಪಾಯಿ ಆಗಿರ್ತಾನೆ ಬಂಗಾಳದ ಬ್ಯಾರಕ್ಪುರ್ನಲ್ಲಿ ಸಾವಿರದ ಎಂಟುನೂರ ಐವತ್ತೇಳು ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಾಯಿಸ್ತಾನೆ ಮುಂದೆ ಸಾವಿರದ ಎಂಟುನೂರ ಐವತ್ತೇಳು ಮೇ ಹತ್ತರಂದು ಸಿಪಾಯಿದಂಗೆ ಪ್ರಾರಂಭವಾಗುತ್ತೆ ಸಿಪಾಯಿ ದಂಗೆ ಅಂತ ಕರಿತೀವಿ ನಾವು ಎರಡನೇ ಬಹದ್ದೂರ್ ಶಾನನ್ನು ಸಿಪಾಯಿ ದಂಗೆ ಸಮಯದಲ್ಲಿ ಎರಡನೇ ಬಹದ್ದೂರ್ ಶಾನನ್ನು ಒಟ್ಟಾಗಿ ಎಲ್ಲರೂ ಕೂಡ ಒಟ್ಟಾಗಿ ಭಾರತದ ಚಕ್ರವರ್ತಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಭಾರತದ ಚಕ್ರವರ್ತಿ ಅಂತ ಘೋಷಣೆ ಮಾಡ್ತಾರೆ ಮುಂದೆ ಬ್ರಿಟಿಷರು ಎರಡನೇ ಬಹದ್ದೂರ್ ಶಾನನ್ನು ಬಂಧನ ಮಾಡ್ತಾರೆ ಬಂಧನ ಮಾಡಿ ರಂಗೂನ್ಗೆ ಕಳಿಸ್ತಾರೆ ಅವನ್ನ ರಂಗೂನ್ಗೆ ಗಡಿಪಾರು ಮಾಡ್ತಾರೆ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ರಂಗೂನ್ ರಂಗೂನ್ಗೆ ಗಡಿಪಾರು ಮಾಡ್ತಾರೆ ವಿ ಡಿ ಸಾವರ್ಕರ್ ಬಗ್ಗೆ ಗೊತ್ತೇ ಇರುತ್ತೆ ಎಲ್ರಿಗೂ ವಿ ಡಿ ಸಾವರ್ಕರ್ ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಕರೆದರು ಸೊ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಸೊ ಯಾರು ಕರೆದರು ಅಂತ ಕೇಳ್ಬೋದು ಪ್ರಶ್ನೆ ಬಂದಿದೆ ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದವರು ಯಾರು ಆಯ್ಕೆಯಲ್ಲಿ ವಿ ಡಿ ಸಾವರ್ಕರ್ ಗಾಂಧೀಜಿ ಹೀಗೆ ಹಲವಾರು ಆಯ್ಕೆಗಳನ್ನು ಕೊಡ್ತಾರೆ ಆನ್ಸರ್ ವಿ ಡಿ ಸಾವರ್ಕರ್ ಆಗಿರುತ್ತೆ ಪ್ರಶ್ನೆ ಬಂದಿದೆ ಇದು ಆಲ್ರೆಡಿ ಪ್ರಶ್ನೆ ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ಬಂದಿದೆ ಒಂದು ಕೃಷಿ ಭೂಮಿಯಲ್ಲಿ ಏಕಕಾಲಕ್ಕೆ ಎರಡು ಮೂರು ಬೆಳೆಗಳನ್ನು ಒಂದು ಕೃಷಿ ಭೂಮಿ ಇದೆ ಒಂದು ಏಕಕಾಲಕ್ಕೆ ಸೇಮ್ ಟೈಮಲ್ಲಿ ಎರಡು ಮೂರು ಬೆಳೆಗಳನ್ನು ಬೆಳೆಯುವುದಕ್ಕೆ ಹೇ ಏನೆನ್ನುವರು ಅಂತ ಪ್ರಶ್ನೆ ಆಯ್ಕೆಗಳು ವಾಣಿಜ್ಯ ಬೇಸಾಯ ಮಿಶ್ರ ಬೇಸಾಯ ತೋಟಗಾರಿಕೆ ಬೇಸಾಯ ಸಾಂದ್ರ ಬೇಸಾಯ ಸೊ ಆಯ್ಕೆ ಏನಾಗುತ್ತೆ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಮಿಶ್ರ ಬೇಸಾಯ ಇಂಗ್ಲೀಷ್ನಲ್ಲಿ ಮಿಕ್ಸ್ಡ್ ಫಾರ್ಮಿಂಗ್ ಅಂತ ನಾವು ಕರಿತೀವಿ ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಕರಿತೀವಿ ಒಂದು ಯೂನಿಟ್ ಆಫ್ ಲ್ಯಾಂಡ್ ಇದೆ ಒಂದು ಯೂನಿಟ್ ಆಫ್ ಲ್ಯಾಂಡ್ ಇದೆ ಆ ಯೂನಿಟ್ ಆಫ್ ಲ್ಯಾಂಡಲ್ಲಿ ಸೇಮ್ ಟೈಮಲ್ಲಿ ಎರಡು ಮೂರು ಬೆಳೆಗಳನ್ನು ಬೆಳಿತಾರೆ ಎರಡು ಮೂರು ಬೆಳೆ ಉದಾಹರಣೆಗೆ ಒಂದು ರಾಗಿ ಬೆಳೆಯೋದು ಅಕ್ಕಿ ಬೆಳೆಯೋದು ಅದರ ಜೊತೆಗೆ ಯಾವುದೋ ಒಂದು ಕಾಳು ಬೆಳೆಯೋದು ಹೆಸರು ಕಾಳು ಆಗಿರ್ಬೋದು ಉದ್ದಾಗಿರ್ಬೋದು ಯಾವುದೋ ಒಂದು ಕಾಳು ಬೆಳೆಯೋದು ಅದರ ಜೊತೆಗೆ ವೆಜಿಟೇಬಲ್ಸ್ಗಳನ್ನು ಬೆಳೆಯೋದು ಈ ರೀತಿ ಮಾಡೋದಕ್ಕೆ ನಾವು ಮಿಕ್ಸ್ಡ್ ಫಾರ್ಮಿಂಗ್ ಅಂತ ನಾವು ಕರಿತೀವಿ ಮಿಶ್ರ ಬೇಸಾಯ ಪದ್ಧತಿ ಅಂತ ಕರಿತೀವಿ ಸೊ ವಾಣಿಜ್ಯ ಬೇಸಾಯ ಅಂದ್ರೇನು ವಾಣಿಜ್ಯ ಬೇಸಾಯದಲ್ಲಿ ಹೆಚ್ಚಿನ ಇಳುವರಿ ಪಡೆಯೋಕೆ ತುಂಬ ಒಂದು ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡೋಕ್ಕೆ ಅಥವಾ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡೋಕ್ಕೆ ವಿವಿಧ ಬೀಜಗಳನ್ನು ವಿವಿಧ ತಳಿಯ ಬೀಜಗಳನ್ನು ರಾಸಾಯನಿಕ ಗೊಬ್ಬರಗಳು ರಾಸಾಯನಿಕ ಗೊಬ್ಬರ ಅಂತಂದರೆ ಯೂರಿಯಾ ಆಗಿರ್ಬೋದು ಡಿ ಎ ಪಿ ಆಗಿರ್ಬೋದು ಎಮ್ ಓ ಪಿ ಎಲ್ಲವನ್ನು ಯೂಸ್ ಮಾಡ್ತಾ ಇರ್ತಾರೆ ಅದೇ ರೀತಿ ಕೀಟನಾಶಕಗಳನ್ನು ಪೆಸ್ಟಿಸೈಡ್ಸ್ಗಳನ್ನು ಬಳಸಿ ಹೆಚ್ಚಿನ ಉತ್ಪಾದಕತೆಯನ್ನು ಪ್ರೊಡ ಪ್ರೊಡಕ್ಟಿವಿಟಿಯನ್ನು ಪಡ್ಕೊಳ್ಳೋದು ಅಥವಾ ಹೆಚ್ಚಿನ ಆದಾಯವನ್ನು ಸಾಧಿಸುವಂತಹ ಒಂದು ಗುರಿ ಇರುತ್ತೆ ಎಲ್ಲಿ ವಾಣಿಜ್ಯ ಬೇಸಾಯದಲ್ಲಿ ಇದು ಮಾಡೋದು ಕಮರ್ಷಿಯಲ್ ಪರ್ಪಸ್ ಹೌದಲ್ವಾ ಕಮರ್ಷಿಯಲ್ ಪರ್ಪಸ್ ಇದು ಅದೇ ರೀತಿ ತೋಟಗಾರಿಕೆ ಬೇಸಾಯ ಅಂದ್ರೇನು ತೋಟಗಾರಿಕೆ ಅಂತಂದರೆ ತೋಟಗಾರಿಕೆ ಬೇಸಾಯದಲ್ಲಿ ವೈವಿಧ್ಯಮಯವಾದಂತಹ ಮತ್ತು ವಿವಿಧ ಜಾತಿಯ ಹಣ್ಣುಗಳನ್ನು ಹೂಗಳನ್ನು ತರಕಾರಿಗಳನ್ನು ಔಷಧೀಯ ಸಸ್ಯಗಳನ್ನು ಬೆಳೀತಾರೆ ಅದು ತೋಟಗಾರಿಕೆ ಬೇಸಾಯ ಇನ್ನು ಸಾಂದ್ರ ಬೇಸಾಯ ಇಂಟೆನ್ಸಿವ್ ಫಾರ್ಮಿಂಗ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ಇದರಲ್ಲಿ ಈ ಒಂದು ಪದ್ಧತಿಯ ಕೃಷಿಯಲ್ಲಿ ಪ್ರತಿ ಎಕರೆಗೆ ಪ್ರತಿ ಎಕರೆಗೆ ಹೆಚ್ಚಿನ ಆದಾಯ ಮತ್ತು ಇಳುವರಿ ಪಡೆಯೋಕ್ಕೆ ಸಾಕಷ್ಟು ಹಣ ಮತ್ತು ಶ್ರಮವನ್ನು ಬಳಸಲಾಗುತ್ತೆ ಇದಕ್ಕೆ ಇಂಟೆನ್ಸಿವ್ ಫಾರ್ಮಿಂಗ್ ಅಥವಾ ಸಾಂದ್ರ ಬೇಸಾಯ ಅಂತ ಕರಿತೀವಿ ಅಸ್ಸಾಂ ಮತ್ತು ಮೇಘಾಲಯಗಳಲ್ಲಿ ಯಾವ ಪ್ರಕಾರದ ಅರಣ್ಯ ಕಂಡುಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳು ಹಿಮಾಲಯದ ಆಲ್ಫೈನ್ ಅರಣ್ಯಗಳು ಮ್ಯಾಂಗ್ರೋವ್ ಅರಣ್ಯಗಳು ನಿತ್ಯ ಹರಿದ್ವರ್ಣದ ಅರಣ್ಯಗಳು ಉಷ್ಣ ವಲಯದ ಹುಲ್ಲುಗಾವಲು ಅರಣ್ಯಗಳು ಸರಿಯಾದ ಉತ್ತರ ಏನಾಗುತ್ತೆ ಆಯ್ಕೆ ಮೂರು ಸರಿಯಾದ ಉತ್ತರ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಅಸ್ಸಾಂ ಮತ್ತು ಮೇಘಾಲಯದಲ್ಲಿ ಕಂಡುಬರುತ್ತೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಲ್ಲಿ ಸೊ ಭಾರತದ ಮ್ಯಾಪನ್ನು ಅಬ್ಸರ್ವ್ ಮಾಡಿ ಭಾರತದ ಮ್ಯಾಪನ್ನು ಅಬ್ಸರ್ವ್ ಮಾಡಿದ್ರೆ ಸೊ ಇವೆಲ್ಲವೂ ಕೂಡ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇಲ್ಲಿ ಹೆಚ್ಚಾಗಿ ನಿತ್ಯ ಹರಿದ್ವರ್ಣದ ಕಾಡುಗಳು ಕಂಡುಬರುತ್ತೆ ನಿತ್ಯ ಹರಿದ್ವರ್ಣದ ಕಾಡುಗಳು ಕಂಡು ಬರುತ್ತೆ ಅದರ ಜೊತೆಗೆ ಅಂಡಮಾನ್ ಮತ್ತು ನಿಕೋಬಾರ್ ಅಂಡಮಾನ್ ಮತ್ತು ನಿಕೋಬಾರ್ ಅಲ್ಲಿ ಕೂಡ ನಿತ್ಯ ಹರಿದ್ವಾಣದ ಕಾಡುಗಳು ಕಂಡು ಬರುತ್ತೆ ಸೊ ಮ್ಯಾಂಗ್ರೋವ್ ಅರಣ್ಯಗಳು ಮ್ಯಾಂಗ್ರೋವ್ ಫಾರೆಸ್ಟ್ ಎಲ್ಲಿ ಕಂಡು ಬರುತ್ತೆ ಬೆಂಗಾಲ್ ಅಲ್ಲಿ ಮ್ಯಾಂಗ್ರೋವ್ ವೆಸ್ಟ್ ಬೆಂಗಾಲ್ ನಲ್ಲಿ ಕಂಡು ಬರುತ್ತೆ ಸುಂದರ್ಬನ್ ಏನ್ ಕಾಡುಗಳಂತ ಕರಿತೀವಿ ಅವೆಲ್ಲವೂ ಕೂಡ ಮ್ಯಾಂಗ್ರೋವ್ ಫಾರೆಸ್ಟ್ ಆಗಿರುತ್ತೆ ಸೊ ನಿತ್ಯ ಹರಿದ್ವಾಣದ ಕಾಡುಗಳಲ್ಲಿ ಎರಡು ನೂರ ಐವತ್ತು ಸೆಂಟಿಮೀಟರ್ ಗಿಂತ ಹೆಚ್ಚು ಮಳೆ ಆಗುತ್ತೆ ಟೂ ಫಿಫ್ಟಿ ಸೆಂಟಿಮೀಟರ್ ಗಿಂತ ಹೆಚ್ಚು ಮಳೆ ಆಗುತ್ತೆ ಮತ್ತೆ ಹೆಚ್ಚು ಉಷ್ಣಾಂಶವನ್ನ ಕೂಡ ಹೊಂದಿರುತ್ತೆ ಸೊ ಯಾಕೆ ನಿತ್ಯ ಹರಿದ್ವರ್ಣದ ಕಾಡುಗಳು ಅಂತ ಕರಿತೀವಿ ಅಂದರೆ ಯಾವಾಗಲೂ ಕೂಡ ಹಸಿರಾಗಿರುತ್ತೆ ಸೊ ಅದೇ ರೀತಿ ಎಲೆ ಉದುರುವ ಕಾಡುಗಳು ಎಲ್ಲಿ ಬರುತ್ತೆ ಡೆಸಿಡಿಯಸ್ ಫಾರೆಸ್ಟ್ ಫಾರೆಸ್ಟ್ ಅಂತ ನಾವು ಕಂಡು ಕರಿತೀವಿ ಸೊ ವಿಂಟರ್ ಟೈಮಲ್ಲಿ ಅಲ್ಲಿ ಎಲೆಗಳು ಉದುರುತ್ತೆ ಎಲೆಗಳು ಉದುರುತ್ತೆ ಸೊ ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳು ಅಂಡಮಾನ್ ಮತ್ತು ನಿಕೋಬಾರ್ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳು ಎವರ್ಗ್ರೀನ್ ಫಾರೆಸ್ಟ್ ಕಂಡುಬರುತ್ತೆ ಮತ್ತು ಈ ಒಂದು ಫಾರೆಸ್ಟ್ನಲ್ಲಿ ಮೇಜರ್ ಆಗಿ ರೋಸ್ವುಡ್ ಆಮೇಲೆ ಸಿಡಾರ್ ಎಬೋನಿ ಬಿದಿರು ಮಹಾಗನಿ ಈ ಒಂದು ಮರಗಳು ಕಂಡುಬರುತ್ತೆ ಸೊ ಭಾರತದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಸೊ ಆಯ್ಕೆಗಳನ್ನು ನೋಡೋಣ ಉತ್ತರಾಖಂಡದ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಕಾಜಿರಂಗಾ ರಾಷ್ಟ್ರೀಯ ಉದ್ಯಾನವನ ಮಣಿಪುರದಲ್ಲಿ ಇದೆ ಕರ್ನಾಟಕದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಚಿಟ್ಟೆ ಉದ್ಯಾನವನವಿದೆ ದಾಚಿಗಂ ಅಥವಾ ದಾಶಿಗಮ್ ರಾಷ್ಟ್ರೀಯ ಉದ್ಯಾನವನ ಉತ್ತರ ಪ್ರದೇಶದಲ್ಲಿದೆ ಅ ಮತ್ತು ಭ ಮಾತ್ರ ಸರಿ ಕ ಮತ್ತು ಡ ಮಾತ್ರ ಸರಿ ಅ ಮತ್ತು ಕ ಮಾತ್ರ ಸರಿ ಅ ಮತ್ತು ಡ ಮಾತ್ರ ಸರಿ ಸರಿಯಾದ ಉತ್ತರ ಏನಾಗುತ್ತೆ ಅಂದ್ರೆ ಆಯ್ಕೆ ಮೂರು ಅ ಮತ್ತು ಕ ಮಾತ್ರ ಸರಿಯಾಗುತ್ತೆ ಯಾಕೆ ಅಂತಂದರೆ ಉತ್ತರಕಾಂಡ ಜಿಮ್ ಕಾರ್ಬೆಟ್ನ ಒಂದು ರಾಷ್ಟ್ರೀಯ ಉದ್ಯಾನವನ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಯಾವುದು ಭಾರತದ ರಾಷ್ಟ್ರೀಯ ಮೊದಲ ಉದ್ಯಾನವನ ಅಂತ ಕೇಳಿದ್ರೆ ಉತ್ತರಕಾಂಡದ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಆಗುತ್ತೆ ಕರ್ನಾಟಕದ ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನ ಉದ್ಯಾನವನದಲ್ಲಿ ಚಿಟ್ಟಿಯ ಉದ್ಯಾನವನವಿದೆ ಹೌದು ಸರಿಯಾದ ಉತ್ತರ ಯಾಕಂದ್ರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮಣಿಪುರದಲ್ಲಿ ಅಂತ ಕೊಟ್ಟಿದ್ದಾರೆ ಇದು ಮಣಿಪುರದಲ್ಲಿ ಇಲ್ಲ ಕಾಜಿರಂಗ ಇರೋದು ಅಸ್ಸಾಂನಲ್ಲಿ ಕಾಜಿರಂಗ ಇರೋದು ಅಸ್ಸಾಂನಲ್ಲಿ ಅದೇ ರೀತಿ ದಾಚಿಗಮ್ ದಾಚಿಗಮ್ ರಾಷ್ಟ್ರೀಯ ಉದ್ಯಾನವನ ಇರೋದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಮೇಲೆ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿ ಯಾಕಂದ್ರೆ ಪ್ರೀವಿಯಸ್ ಟೆಸ್ಟ್ಗಳಲ್ಲಿ ಇದನ್ನು ಡಿಸ್ಕಷನ್ ಮಾಡಿದ್ದೀನಿ ನಾನು ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ತೇಲುವ ಉದ್ಯಾನವನ ಎಲ್ಲಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕೇಳಿರೋದು ಮೊದಲ ಭಾರತೀಯ ಗವರ್ನರ್ ಜನರಲ್ ಅಂತ ಕೇಳಿಲ್ಲ ಸೊ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಆಯ್ಕೆಗಳು ರಾಜಗೋಪಾಲಾಚಾರಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಮೌಂಟ್ ಬ್ಯಾಟನ್ ರಾಬರ್ಟ್ ಕ್ಲೈವ್ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ ಮೂರು ಮೌಂಟ್ ಬ್ಯಾಟನ್ ಆಗುತ್ತೆ ಮೌಂಟ್ ಬ್ಯಾಟನ್ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿರ್ತಾನೆ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸಪೋಸ್ ಪ್ರಶ್ನೆ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಅಂತ ಏನಾದರೂ ಕೇಳಿದ್ರೆ ಭಾರತೀಯ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ಅವಾಗ ಸಿ ರಾಜಗೋಪಾಲಾಚಾರಿ ಅವಾಗ ಏನಾಗುತ್ತೆ ಅವಾಗ ಸಿ ರಾಜಗೋಪಾಲಾಚಾರಿ ಆಗತ್ತೆ ಸಿ ರಾಜಗೋಪಾಲಾಚಾರಿ ಆಗತ್ತೆ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರು ಸಿ ರಾಜಗೋಪಾಲಾಚಾರಿ ಬಂಗಾಳದ ಮೊದಲ ಗವರ್ನರ್ ಯಾರು ಬಂಗಾಳದ ಮೊದಲ ಗವರ್ನರ್ ರಾಬರ್ಟ್ ಕ್ಲೈವ್ ಬಂಗಾಳದ ಮೊದಲ ಗವರ್ನರ್ ರಾಬರ್ಟ್ ಕ್ಲೈವ್ ಬಂಗಾಳದ ಮೊದಲ ಗವರ್ನರ್ ಜನರಲ್ ಮೊದಲ ಗವರ್ನರ್ ಜನರಲ್ ವಾರನ್ ಹೆಸ್ಟಿಂಗ್ ವಾರನ್ ಹೆಸ್ಟಿಂಗ್ ಭಾರತದ ಮೊದಲ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಗ್ ಲಾರ್ಡ್ ವಿಲಿಯಂ ಬೆಂಟಿಂಗ್ ಭಾರತದ ಮೊದಲ ವೈಜ್ ರಾಯ್ ಭಾರತದ ಮೊದಲ ವೈಜ್ರಾಯ್ ಲಾರ್ಡ್ ಕ್ಯಾನಿಂಗ್ ಲಾರ್ಡ್ ಕ್ಯಾನಿಂಗ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ರಾಜ್ಯ ವಿಧಾನಸಭೆಯ ಸದಸ್ಯರಾಗಲು ಈ ಕೆಳಗಿನ ಅರ್ಹತೆಗಳಲ್ಲಿ ಯಾವ ಒಂದು ಅರ್ಹತೆಯು ಕಡ್ಡಾಯವಾಗಿ ಬೇಕಿರುವುದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ ಯಾವುದು ಬೇಕಾಗಲ್ಲ ಅಂತ ಆಯ್ಕೆಗಳು ಅವನು ಭಾರತದ ಪ್ರಜೆಯಾಗಿರಬೇಕು ಸೊ ಇದು ಬೇಕಾಗುತ್ತೆ ಅವನು ವಿಶ್ವವಿದ್ಯಾಲಯವೊಂದರ ಪದವೀಧರನಾಗಿರಬೇಕು ಅವನಿಗೆ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಅವನು ಕೇಂದ್ರ ಅಥವಾ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು ಸೊ ಯಾವುದು ಬೇಕಾ ಬೇಕಾಗಿರಬಾರ್ದು ಅಥವಾ ಬೇಕಿರೋದಿಲ್ಲ ಅಂತಂದರೆ ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ಅವನಿಗೆ ಯಾವುದೇ ರೀತಿಯಾದಂಥ ಡಿಗ್ರಿ ಸರ್ಟಿಫಿಕೇಟ್ ವಿಶ್ವವಿದ್ಯಾಲಯವೊಂದರ ಪದವೀಧರನಾಗಿರಬೇಕು ಅಂತ ಕೊಟ್ಟಿದ್ದಾರೆ ಇದು ಬೇಕಾಗಿರೋದಿಲ್ಲ ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ಸೊ ವಿಧಾನಸಭೆ ಅವನು ಇದನ್ನು ಕೆಳಮನೆ ಅಂತ ನಾವು ಕರಿತೀವಿ ವಿಧಾನಸಭೆಗೆ ನಾವು ಕೆಳಮನೆ ಅಂತ ಕರಿತೀವಿ ವಿಧಾನ ಪರಿಷತ್ಗೆ ಮೇಲ್ಮನೆ ಅಂತ ಕರಿತೀವಿ ನಾವು ಮೇಲ್ಮನೆ ಸೊ ಕರ್ನಾಟಕದ ವಿಧಾನಸಭೆಯ ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆ ಇಪ್ಪತ್ನಾಲ್ಕು ಇರುತ್ತೆ ಮುನ್ನೂರ ಮೂವತ್ತ್ ಮೂರನೇ ವಿಧಿ ಪ್ರಕಾರ ಒಬ್ಬ ಆಂಗ್ಲೋ ಇಂಡಿಯನ್ನ ವಿಧಾನಸಭೆಗೆ ರಾಜ್ಯಪಾಲರು ನೇಮಿಸ್ತಾರೆ ನಾಮಿನೇಟ್ ಮಾಡ್ತಾರೆ ವಿಧಾನಸಭೆ ಶಾಶ್ವತ ಸದನವಲ್ಲ ಐದು ವರ್ಷ ಟರ್ಮ್ ಇರುತ್ತೆ ಅದು ಐದು ವರ್ಷ ಟರ್ಮ್ ಇರುತ್ತೆ ಬಟ್ ವಿಧಾನ ಪರಿಷತ್ ಶಾಶ್ವತ ಒಂದು ಸಭೆ ಆಗಿರುತ್ತೆ ಅಥವಾ ಸದನ ಆಗಿರುತ್ತೆ ಬಟ್ ಎವ್ರಿ ಟೂ ಇಯರ್ಸ್ಗೆ ಎವ್ರಿ ಟೂ ಇಯರ್ಸ್ಗೆ ರಿಟೈರ್ಮೆಂಟ್ ಕೂಡ ಇರುತ್ತೆ ಅಲ್ಲಿ ವಿಧಾನ ಪರಿಷತ್ನಲ್ಲಿ ಹಣಕಾಸು ಮಸೂದೆಯನ್ನು ವಿಧಾನಸಭೆಯಲ್ಲಿ ಮೊದಲು ಮಂಡಿಸ್ತಾರೆ ಸೊ ಹಣಕಾಸು ಮಸೂದೆ ಏನಿದೆ ಒಂದು ಫೈನಾನ್ಸ್ ಬಿಲ್ ಏನಿದೆ ಅದನ್ನು ವಿಧಾನಸಭೆಯಲ್ಲಿ ಮೊದಲು ಮಂಡಿಸ್ತಾರೆ ವಿಧಾನಸಭೆಯ ಒಂದು ಪೀರಿಯಡ್ ಎಷ್ಟಿರುತ್ತೆ ಅಂದರೆ ಐದು ವರ್ಷ ಇರುತ್ತೆ ಫೈವ್ ಇಯರ್ಸ್ ಟರ್ಮ್ ಇರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಭಾರತದ ಸಂವಿಧಾನವು ಏಕೀಕೃತ ನ್ಯಾಯಾಂಗವನ್ನ ಸ್ಥಾಪಿಸಿದೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಭಾರತದ ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ವಕೀಲರಾಗಿ ಕೆಲಸ ಮಾಡಬಹುದು ಅಂದರೆ ರಿಟೈರ್ಮೆಂಟ್ ಆದಮೇಲೆ ಅಂತ ಕೊಟ್ಟಿರೋದು ಆಯ್ಕೆಗಳನ್ನು ನೋಡೋಣ ಅ ಮತ್ತು ಬ ಮಾತ್ರ ಸರಿ ಬ ಮತ್ತು ಕ ಮಾತ್ರ ಸರಿ ಅ ಮತ್ತು ಕ ಮಾತ್ರ ಸರಿ ಅ ಬ ಕ ಎಲ್ಲವೂ ಸರಿ ಸರಿಯಾದ ಉತ್ತರ ಏನಾಗುತ್ತೆ ಆಯ್ಕೆ ಒಂದು ಅ ಮತ್ತು ಬ ಮಾತ್ರ ಸರಿಯಾಗತ್ತೆ ಅಂದರೆ ಭಾರತದ ಸಂವಿಧಾನವು ಏಕೀಕೃತ ನ್ಯಾಯಾಂಗವನ್ನು ಸ್ಥಾಪಿಸಿದೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಭಾರತದ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಬಟ್ ಥರ್ಡ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ ರಿಟೈರ್ಮೆಂಟ್ ಆದಮೇಲೆ ಬೇರೆ ಯಾವುದೇ ರೀತಿಯಾದಂತಹ ಒಂದು ನ್ಯಾಯಾಲಯಗಳಲ್ಲಿ ಅವರು ವಕೀಲರಾಗಿ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಸೊ ಥರ್ಡ್ ಒನ್ ರಾಂಗ್ ಆಗುತ್ತೆ ನಿವೃತ್ತಿಯ ವಯಸ್ಸಷ್ಟಿದೆ ಅರವತ್ತೈದು ವರ್ಷ ಇದೆ ಪ್ರೆಸೆಂಟ್ ಸಿ ಜೆ ಐದು ನಿವೃತ್ತಿಯ ವಯಸ್ಸು ಅರವತ್ತೈದು ವರ್ಷ ಇದೆ ಪ್ರೆಸೆಂಟು ಸುಪ್ರೀಂ ಕೋರ್ಟ್ನ ಒಂದು ಸ್ಟ್ರೆಂತ್ ತರ್ಟಿ ಫೋರ್ ಫೋರ್ ಇದೆ ತರ್ಟಿ ತ್ರೀ ಪ್ಲಸ್ ಒನ್ ಇದೆ ತರ್ಟಿ ಫೋರ್ ತರ್ಟಿ ತ್ರೀ ನ್ಯಾಯಾಧೀಶರು ಇರ್ತಾರೆ ಒಬ್ರು ಚೀಫ್ ಜಸ್ಟಿಸ್ ಇರ್ತಾರೆ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರು ಯಾರಿದ್ದಾರೆ ಎನ್ ವಿ ರಮನ್ ಎನ್ ವಿ ರಮನ್ ಇದ್ದಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನವುಗಳಲ್ಲಿ ಯಾವುದು ನಿದ್ರಾ ರೋಗಕ್ಕೆ ಸ್ಲೀಪಿಂಗ್ ಸಿಕ್ನೆಸ್ ಡಿಸೀಸ್ ಅಂತ ಕರಿತೀವಿ ನಿದ್ರಾ ರೋಗಕ್ಕೆ ಕಾರಣವಾದ ಟ್ರೈಫೆನೋಝೋಮಾ ಬ್ರೂಸೈಯನ್ನು ಅತಿಥೆಯ ಮನುಷ್ಯನಿಗೆ ಕಳುಹಿಸುವ ವಾಹಕವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ವೆಕ್ಟರ್ ಯಾವುದು ಅಂತ ಪ್ರಶ್ನೆ ಕೇಳಿರೋದು ಅಂದರೆ ಸ್ಲೀಪಿಂಗ್ ಸಿಕ್ನೆಸ್ ಕಾಜುವಲ್ ಏಜೆಂಟ್ ಯಾವುದು ಅಂತಂದರೆ ಟ್ರೈಫೆನೋಝೋಮಾ ಬ್ರೂಸೈ ಟ್ರೈಫೆನೋಝೋಮಾ ಬ್ರೂಸೈ ಕಾಜುವಲ್ ಏಜೆಂಟ್ ಆಗಿರುತ್ತೆ ಅದನ್ನು ಟ್ರಾನ್ಸ್ಮಿಟ್ ಮಾಡುವಂತಹ ವೆಕ್ಟರ್ ಯಾವುದು ವಾಹಕ ಯಾವುದು ಅಂತ ಕೇಳಿರೋದು ಆಯ್ಕೆಗಳನ್ನು ನೋಡೋಣ ಹೋಯಿಗೆ ನೋಣ ಟೇಟ್ಸೆ ನೋಣ ಮನೆ ನೋಣ ಟ್ರಿಯೋಟೋಮೈನ್ ತಿಗಣೆ ಸೊ ಆಯ್ಕೆಗಳನ್ನು ನೋಡೋಣ ಇನ್ನೊಂದು ಸಲ ಹೋಯ್ಗೆ ನೋಣ ಟೇಟ್ಸೆ ನೋಣ ಮನೆ ನೋಣ ಟ್ರಿಯೋಟೋಮೈನ್ ತಿಗಣೆ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ ಎರಡು ಟೇಟ್ಸೆ ನೊಣ ಆಗುತ್ತೆ ಸೊ ಯಾವುದು ಟ್ರಾ ಒಂದು ಟ ವೆಕ್ಟರ್ ಯಾವುದು ಅಂದರೆ ಟೇಟ್ಸೆ ನೊಣ ಕಾಝುವಲೇಜೆಂಟು ಟ್ರೈಫೆನೋಝೋಮಾ ಬ್ರೂಸೈ ಎರಡು ಪಾಯಿಂಟ್ಗಳನ್ನು ನೋಡ್ಕೊಳ್ಳಿ ಸ್ಲೀಪಿಂಗ್ ಸಿಕ್ನೆಸ್ ಡಿಸೀಸ್ ಅದೇ ರೀತಿ ಡೆಂಗ್ಯೂ ಕೇಳಿದಿರಲ್ವಾ ಡೆಂಗ್ಯೂ ಡಿಸೀಸ್ ಡೆಂಗ್ಯೂ ವೈರಲ್ ಅದಕ್ಕೆ ಯಾವುದು ವೆಕ್ಟರ್ ಯಾವುದು ಅಂದ್ರೆ ಎಲ್ಲೋ ಫೀವರ್ ಮಸ್ಕಿಟೋ ಅಥವಾ ಎಡಿಸ್ ಎಜಿಪ್ಟಿ ಎಡಿಸ್ ಎಜಿಪ್ಟಿ ಇನ್ನು ಮಲೇರಿಯಾದ ಒಂದು ವೆಕ್ಟರ್ ಯಾವುದು ಅಂದ್ರೆ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಅಂತ ಕರೀತಾರೆ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ನೀಲಿ ಹಸಿರು ಪಾಚಿಗಳುಳ್ಳ ಬ್ಲೂ ಗ್ರೀನ್ ಆಲ್ಗೆ ಬ್ಲೂ ಗ್ರೀನ್ ಆಲ್ಗೆ ನೀಲಿ ಹಸಿರು ಪಾಚಿಗಳುಳ್ಳ ಸಾಮ್ರಾಜ್ಯ ಯಾವುದು ಅಂತ ಕೇಳಿದ್ದಾರೆ ಆಕೆಗಳು ಮೊನೆರಾ ಪ್ರೋಟಿಸ್ಟಾ ಸಸ್ಯ ಸಾಮ್ರಾಜ್ಯ ಪ್ರಾಣಿ ಸಾಮ್ರಾಜ್ಯ ಸರಿಯಾದ ಉತ್ತರ ಏನಾಗುತ್ತೆ ಆಯ್ಕೆಯ ಒಂದು ಮೊನೇರಾ ಮೊನೇರಾ ಆಗುತ್ತೆ ಸೊ ನೀಲಿ ಹಸಿರು ಪಾಚಿಗಳುಳ್ಳ ಸಾಮ್ರಾಜ್ಯ ಮೊನೇರಾ ಬ್ಯಾಕ್ಟೀರಿಯಾದಂತಹ ಏಕಕೋಶೀಯ ಜೀವಿಗಳನ್ನು ಒಳಗೊಂಡಿರುವಂತಹ ಸಾಮ್ರಾಜ್ಯವಾಗಿದೆ ಅಲ್ಲಿ ಮೊನೇರಾ ಸಾಮ್ರಾಜ್ಯದಲ್ಲಿ ಬ್ಯಾಕ್ಟೀರಿಯಾದಂತಹ ಏಕಕೋಶಿ ಜೀವಿಗಳನ್ನು ಸಿಂಗಲ್ ಸೆಲ್ಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ ನಿಜವಾದ ಪರಮಾಣು ಪೊರೆಯನ್ನು ಹೊಂದಿರೋದಿಲ್ಲ ಒಂದು ಟ್ರೂ ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದಿಲ್ಲ ಎಲ್ಲಿ ಮೊನೆರಾ ಸಾಮ್ರಾಜ್ಯದಲ್ಲಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸಿಲಿಕಾನಿನ ಈ ಕೆಳಗಿನ ಸಂಯುಕ್ತಗಳ ಪೈಕಿ ನಿರೋಧಕವಾಗಿ ಬಳಕೆಯಾಗುವ ವಸ್ತು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳು ಸಿಲಿಕಾನ್ ಡೈಆಕ್ಸೈಡ್ ಸಿಲಿಕಾನ್ ಕಾರ್ಬೈಡ್ ಸಿಲಿಕಾನ್ಗಳು ಜಿಯೋಲೈಟ್ಗಳು ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆಯ ಒಂದು ಸಿಲಿಕಾನ್ ಡೈಆಕ್ಸೈಡ್ ಅದನ್ನು ನಿರೋಧಕವಾಗಿ ಬಳಸ್ತಾರೆ ಆಯ್ಕೆಯ ಒಂದು ಸರಿಯಾದ ಉತ್ತರ ಆಗುತ್ತೆ ಸೊ ಸಿಲಿಕಾನ್ ಡೈಆಕ್ಸೈಡ್ನ ಅದರ್ ಯೂಸಸ್ ನೋಡೋದಾದರೆ ಸಿಮೆಂಟ್ ತಯಾರಿಕೆಯಲ್ಲಿ ಒಂದು ಸಿಮೆಂಟ್ ಫ್ಯಾಕ್ಟ್ರೀಸ್ಗಳಲ್ಲಿ ಯೂಸ್ ಮಾಡ್ತಾರೆ ಮತ್ತು ಗಾಜುಗಳ ತಯಾರಿಕೆಯಲ್ಲಿ ಪಾಯಿಂಟನ್ನು ಹೈಲೈಟ್ ಮಾಡ್ಕೊಳ್ಳಿ ಹಲವಾರು ಬಾರಿ ಕೇಳಿದ್ದಾರೆ ಸೊ ಗಾಜುಗಳ ತಯಾರಿಕೆಯಲ್ಲಿ ಒಂದು ಗ್ಲಾಸ್ ಪ್ರಿಪ್ರೇಷನಲ್ಲಿ ಏನು ಬಳಸ್ತಾರೆ ಅಂತ ಕೇಳಿದ್ರೆ ಸಿಲಿಕಾನ್ ಡೈಆಕ್ಸೈಡನ್ನು ಬಳಸ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಮಾಡುವುದರಿಂದ ಮಾರುಕಟ್ಟೆಯಲ್ಲಿ ಹಣ ಪೂರೈಕೆಯಾಗುತ್ತದೆ ಒಂದು ಮಾರ್ಕೆಟ್ನಲ್ಲಿ ಹಣ ಚಲಾವಣೆಯಲ್ಲಿರುತ್ತೆ ಅಥವಾ ಬರುತ್ತೆ ಅಂತ ಕೇಳಿದ್ದಾರೆ ಆಯ್ಕೆಗಳನ್ನು ನೋಡೋಣ ಜನರ ಬಳಿ ಇರುವ ಪಬ್ಲಿಕ್ ಸೆಕ್ಯೂರಿಟಿಯನ್ನು ಬ್ಯಾಂಕುಗಳು ಖರೀದಿಸುವುದು ಸಾರ್ವಜನಿಕರು ತಮ್ಮ ಹಣವನ್ನು ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕುಗಳಲ್ಲಿ ಠೇವಣಿ ಇಡೋದು ಸಾ ಸರ್ಕಾರವು ಸೆಂಟ್ರಲ್ ಬ್ಯಾಂಕಿನಿಂದ ಸಾಲ ಪಡೆಯೋದು ಆರ್ ಬಿ ಐ ತನ್ನ ಬಳಿ ಇರುವ ಪಬ್ಲಿಕ್ ಸೆಕ್ಯೂರಿಟಿಯನ್ನು ನಾಗರಿಕರಿಗೆ ಮಾರಾಟ ಮಾಡೋದು ಸೊ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ ಸೊ ಅಬ್ಸರ್ವ್ ಮಾಡಿ ಯಾಕೆಂದರೆ ಮನಿ ಬರಬೇಕು ಅಂತ ಹೇಳಿರೋದು ಮಾರ್ಕೆಟಲ್ಲಿ ಮನಿ ಬರಬೇಕು ಅಂದರೆ ಮಾರ್ಕೆಟಲ್ಲಿ ಮನಿ ಬರಬೇಕು ಅಂತಂದರೆ ಜನರ ಬಳಿ ಮನಿ ಇರಬೇಕು ಜನರ ಬಳಿ ಹಣ ಇದ್ದರೆ ಮಾತ್ರ ಮಾರ್ಕೆಟ್ನಲ್ಲಿ ಹಣ ಇರುತ್ತೆ ಸೊ ಅವಾಗ ಏನು ಮಾಡಬೇಕು ಆ ಜನರ ಬಳಿ ಇರುವಂತಹ ಪಬ್ಲಿಕ್ ಸೆಕ್ಯೂರಿಟೀಸ್ಗಳನ್ನು ಪಬ್ಲಿಕ್ ಸೆಕ್ಯೂರಿಟೀಸ್ಗಳನ್ನು ಬ್ಯಾಂಕ್ಗಳು ಖರೀದಿ ಮಾಡಿ ಖರೀದಿ ಮಾಡಿ ಜನರಿಗೆ ಹಣವನ್ನು ಕೊಡಬೇಕು ಜನರಿಗೆ ಹಣವನ್ನು ಕೊಟ್ಟರೆ ಅವರು ಆ ಹಣವನ್ನು ಮಾರ್ಕೆಟ್ನಲ್ಲಿ ಯೂಸ್ ಮಾಡ್ತಾರೆ ಆವಾಗ ಮನಿ ಫ್ಲೋ ಆಗುತ್ತೆ ಎಲ್ಲಿ ಮಾರ್ಕೆಟ್ನಲ್ಲಿ ಮನಿ ಫ್ಲೋ ಆಗುತ್ತೆ ಸೊ ತಮ್ಮ ಹಣವನ್ನು ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕ್ಗಳಲ್ಲಿ ಠೇವಣಿ ಇಟ್ರೆ ಎಫ್ ಡಿ ಇಟ್ರೆ ಯಾವ ರೀತಿ ಮನಿ ಫ್ಲೋ ಆಗುತ್ತೆ ಜನರು ತಂದ್ಬಿಟ್ಟು ಬ್ಯಾಂಕ್ಗಳಲ್ಲಿ ದುಡ್ಡು ಇಟ್ಟರೆ ಅದು ಮನಿ ಫ್ಲೋ ಆಗಲ್ಲ ಸರ್ಕಾರ ಸೆಂಟ್ರಲ್ ಬ್ಯಾಂಕ್ನಿಂದ ಸಾಲ ಪಡೆಯೋದು ಸಂಬಂಧ ಇಲ್ಲ ಆರ್ ಬಿ ಐ ತನ್ನ ಬಳಿ ಇರುವ ಪಬ್ಲಿಕ್ ಸೆಕ್ಯೂರಿಟಿಯನ್ನ ಜನರಿಗೆ ಮಾರಾಟ ಮಾಡಿದ್ರು ಕೂಡ ಮನಿ ಫ್ಲೋ ಆಗೋಲ್ಲ ಯಾಕಂದ್ರೆ ಜನರಿಗೆ ಪಬ್ಲಿಕ್ ಸೆಕ್ಯೂರಿಟಿಯನ್ನ ಮಾರಾಟ ಮಾಡಿದ್ರೆ ಜನರು ಹಣವನ್ನು ಆರ್ ಬಿ ಐ ಕೊಡಬೇಕಾಗತ್ತೆ ಜನರ ಬಳಿ ಜನರ ಬಳಿ ಹಣ ಕಮ್ಮಿ ಆಗುತ್ತೆ ಹಣ ಕಮ್ಮಿ ಆದರೆ ಮಾರ್ಕೆಟ್ಗೆ ಹಣ ಬರೋದಿಲ್ಲ ಸೊ ಆಯ್ಕೆ ಬಂದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಡಂಪಿಂಗ್ ಎಂದರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಡಂಪಿಂಗ್ ಎಂದರೆ ಎಕನಾಮಿಕ್ ರಿಲೇಟೆಡ್ ಪ್ರಶ್ನೆ ಇದು ಆಯ್ಕೆಗಳನ್ನು ನೋಡೋಣ ಹೆಚ್ಚುವರಿಯಾಗಿ ದಾಸ್ತಾನನ್ನು ಮಾರುಕಟ್ಟೆಗೆ ತಂದು ತುಂಬುವುದು ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ವಿಧಿಸುವುದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ವಿಧಿಸುವುದು ಮತ್ತು ದೇಶೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಮಾರುವುದು ಬೇರೆ ಬೇರೆ ಗ್ರಾಹಕರಿಗೆ ಬೇರೆ ಬೇರೆ ಬೆಲೆಯಲ್ಲಿ ಮಾರುವುದು ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಸೊ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ವಿಧಿಸೋದು ಮತ್ತು ದೇಶೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಮಾರುವುದು ಸೊ ಇದನ್ನು ಅರ್ಥ ಆಗಬೇಕು ಅಂದರೆ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ನಾನು ಇಲ್ಲೊಂದು ಎಕ್ಸಾಂಪಲ್ ಏನು ಅಂದರೆ ಕೋವ್ಯಾಕ್ಸಿನ್ ಅಂತ ಅನ್ಕೊಳ್ಳೋಣ ಕೋವ್ಯಾಕ್ಸಿನ್ ಎಕ್ಸಾಂಪಲ್ ತಗೊಳ್ಳೋಣ ಸೊ ಕೋವ್ಯಾಕ್ಸಿನ್ ಅನ್ನು ಭಾರತ್ ಬಯೋಟೆಕ್ ಅಭಿವೃದ್ಧಿಪಡಿಸಿದೆ ಈ ಕೋವ್ಯಾಕ್ಸಿನ್ ಅನ್ನು ನಾವು ಉದಾಹರಣೆಗೆ ಆಸ್ಟ್ರೇಲಿಯಾಗೆ ನಾನು ಎಕ್ಸ್ಪೋರ್ಟ್ ಮಾಡ್ತೀನಿ ಆಸ್ಟ್ರೇಲಿಯಾಗೆ ಎಕ್ಸ್ಪೋರ್ಟ್ ಮಾಡ್ತೀನಿ ಮತ್ತು ಇಂಡಿಯನ್ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಕೂಡ ಕೋವ್ಯಾಕ್ಸಿನ್ ಅನ್ನು ಯೂಸ್ ಮಾಡ್ತೀವಿ ಹೌದಲ್ವಾ ಆಸ್ಟ್ರೇಲಿಯಾಗೆ ಎಕ್ಸ್ಪೋರ್ಟ್ ಮಾಡಿದಂತಹ ಕೋವ್ಯಾಕ್ಸಿನ್ ನ ಬೆಲೆ ನೂರು ರೂಪಾಯಿ ಅಂತ ಅನ್ಕೊಳ್ಳೋಣ ನೂರು ರೂಪಾಯಿ ಅಂತ ಅನ್ಕೊಳ್ಳೋಣ ಇಂಡಿಯನ್ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಕೋವ್ಯಾಕ್ಸಿನ್ ಬೆಲೆ ಅಂದರೆ ಭಾರತ ಭಾರತದಲ್ಲಿ ಕೋವ್ಯಾಕ್ಸಿನ್ ಬೆಲೆ ಐದ್ನೂರು ರೂಪಾಯಿ ಅಂತ ಅನ್ಕೊಳ್ಳೋಣ ಇದಕ್ಕೆ ಡಂಪಿಂಗ್ ಅಂತ ಕರೀತೀವಿ ನಾವು ಅರ್ಥ ಆಯ್ತಲ್ವಾ ಸೊ ಅಂದ್ರೆ ಯಾವ ದೇಶ ಬೆ ಒಂದೇ ಪ್ರಾಡಕ್ಟನ್ನು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅದೇ ಪ್ರಾಡಕ್ಟ್ನ ಬೆಲೆ ಕಮ್ಮಿ ಇರುತ್ತೆ ಬಟ್ ದೇಶೀಯ ಮಾರುಕಟ್ಟೆಯಲ್ಲಿ ಅದರ ಬೆಲೆ ಜಾಸ್ತಿ ಇರುತ್ತೆ ಅದಕ್ಕೆ ಎಕ್ಸಾಂಪಲ್ ಕೋವ್ಯಾಕ್ಸಿನ್ ತಗೊಂಡಿರೋದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಆಸ್ಟ್ರೇಲಿಯನ್ ಮಾರುಕಟ್ಟೆಯಲ್ಲಿ ನೂರು ರೂಪಾಯಿ ಇರುತ್ತೆ ಕೋವ್ಯಾಕ್ಸಿನ್ನ ಬೆಲೆ ಎಕ್ಸಾಂಪಲ್ ಜಸ್ಟ್ ಫಾರ್ ಎಕ್ಸಾಂಪಲ್ ಇಂಡಿಯನ್ ಮಾರ್ಕೆಟಲ್ಲಿ ಐದುನೂರು ರೂಪಾಯಿ ಇರುತ್ತೆ ಇದಕ್ಕೆ ಡಂಪಿಂಗ್ ಅಂತ ಕರೀತಾರೆ ಅರ್ಥ ಆಯ್ತಲ್ವಾ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದೀನಿ ನಾನು ರಫ್ತು ಮಾಡುವ ದೇಶದ ರಫ್ತು ಯಾವ ದೇಶ ಭಾರತ ಕೋವ್ಯಾಕ್ಸಿನ್ ಅನ್ನ ರಫ್ತು ಮಾಡುತ್ತೆ ಆಸ್ಟ್ರೇಲಿಯಾಗೆ ರಫ್ತು ಮಾಡುತ್ತೆ ಆ ದೇಶೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಇರುತ್ತೆ ಹೌದಲ್ವ ಐನೂರು ರೂಪಾಯಿ ಇರುತ್ತೆ ದೇಶೀಯ ಮಾರುಕಟ್ಟೆಯಲ್ಲಿ ಎಕ್ಸಾಂಪಲ್ ಆಮೇಲೆ ಆಮದು ಮಾಡಿಕೊಳ್ಳುವ ವಿದೇಶಿ ಮಾರುಕಟ್ಟೆಯಲ್ಲಿ ಆಮದು ಯಾವುದು ಆಸ್ಟ್ರೇಲಿಯಾಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಂದ್ರೆ ಆಸ್ಟ್ರೇಲಿಯಾ ಆಮದು ಮಾಡ್ಕೋತಾ ಇದೆ ಅದರಲ್ಲಿ ಕೋವ್ಯಾಕ್ಸಿನ್ ಬೆಲೆ ನೂರು ರೂಪಾಯಿ ಇರುತ್ತೆ ಅಂತ ಅನ್ಕೊಳ್ಳೋಣ ಇದಕ್ಕೆ ಡಂಪಿಂಗ್ ಅಂತ ಕರೀತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹವಾಲ ಎಂದರೆ ಅಂತ ಕೇಳಿದ್ದಾರೆ ಆಯ್ಕೆಗಳನ್ನು ನೋಡೋಣ ಒಂದು ವಿಷಯದ ಪೂರ್ವ ವಿವರಣೆ ವಿದೇಶಿ ವಿನಿಮಯದ ಕಾನೂನು ಬಾಹಿರ ವಹಿವಾಟು ಷೇರುಗಳ ಕಾನೂನುಬಾಹಿರ ವಹಿವಾಟು ತೆರಿಗೆ ಕಳ್ಳತನ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ ಎರಡಾಗುತ್ತೆ ವಿದೇಶಿ ವಿನಿಮಯದ ಕಾನೂನು ಬಾಹಿರ ವಹಿವಾಟಾಗುತ್ತೆ ಸೊ ಫಿಲಮ್ಸ್ಗಳನ್ನು ನೋಡ್ತಾ ಇದ್ರೆ ಗೊತ್ತಿರುತ್ತೆ ನಿಮಗೆ ಹವಾಲ ಅಂತಂದರೆ ಏನು ಅಂತ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ ಒಬ್ನೂ ತ ಎಕ್ಸಾಂಪಲ್ ಒಂದು ಅರಬ್ ಕಂಟ್ರೀಸಲ್ಲಿ ಇದ್ದಾನೆ ಅಂತ ಅಂದ್ಕೊಳ್ಳೋಣ ಇಂಡಿಯನ್ ಇಂಡಿಯನ್ಗೆ ಅರಬ್ ಕಂಟ್ರಿಯಿಂದ ತುಂಬ ದುಡ್ಡನ್ನು ತುಂಬ ಒಂದು ದುಡ್ಡನ್ನು ಕಾನೂನು ಬಾಹಿರವಾಗಿ ವರ್ಗಾವಣೆ ಮಾಡಬೇಕಾಗಿದೆ ಅವಾಗ ಏನು ಮಾಡ್ತಾನೆ ಅವನು ಅರಬ್ ಕಂಟ್ರೀಸಲ್ಲಿ ಏಜೆಂಟ್ಗಳಿರ್ತಾರೆ ಆ ಏಜೆಂಟ್ಗಳಿಗೆ ದುಡ್ಡನ್ನು ಕೊಡ್ತಾನೆ ಸೊ ಅಲ್ಲಿ ಅರಬ್ ಕಂಟ್ರೀಸಲ್ಲಿ ಒಂದು ಹತ್ತು ಕೋಟಿ ಕೊಡ್ತಾನೆ ಹತ್ತು ಏನು ಮಾಡ್ತಾರೆ ಅವ್ರು ಕಮಿಷನನ್ನು ತಗೋತಾರೆ ಅವನು ವಾಪಸ್ ಫ್ಲೈಟ್ ಅಲ್ಲಿ ಇಂಡಿಯಾಗೆ ಬರ್ತಾನೆ ಅವ್ರು ಏನು ಮಾಡ್ತಾರೆ ಅವನಿಗೆ ಒಂದು ಕರೆನ್ಸಿ ನೋಟನ್ನು ಒಂದು ನೋಟನ್ನು ಕೊಡ್ತಾರೆ ಇದನ್ನ ತಗೊಂಡು ಹೋಗ್ಬಿಟ್ಟು ನೀವು ಭಾರತದಲ್ಲಿ ನಮ್ಮ ಏಜೆಂಟ್ಗಳಿದ್ದಾರೆ ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ ಅವ್ರು ಕೊಡಿ ಅವ್ರು ನಿಮಗೆ ಹತ್ತು ಕೋಟಿಗೆ ನಮ್ದು ಒಂದು ಕೋಟಿ ಕಮಿಷನ್ ಒಂಬತ್ತು ಕೋಟಿ ನಿಮಗೆ ಕೊಡ್ತಾರೆ ಅಂತ ಹೇಳ್ತಾರೆ ಒಂಬತ್ತು ಕೋಟಿ ಕೊಡ್ತಾರೆ ಅಂತ ಹೇಳ್ತಾರೆ ಅವನು ಫ್ಲೈಟ್ ಅಲ್ಲಿ ಇಂಡಿಯಾಗೆ ಬರ್ತಾನೆ ಹತ್ತು ಕೋಟಿ ಅರಬ್ ಕಂಟ್ರೀಸಲ್ಲಿ ಅಲ್ಲಿ ಕೊಟ್ಟಿರ್ತಾನೆ ಒಂಬತ್ತು ಕೋಟಿ ಬಂದ್ಬಿಟ್ಟು ಭಾರತದಲ್ಲಿ ಆ ಏಜೆಂಟ್ಗಳ ಮೂಲಕ ಕಲೆಕ್ಟ್ ಮಾಡ್ಕೋತಾನೆ ಇದಕ್ಕೆ ಹವಾಲಾ ಅಂತ ಕರೀತಾರೆ ಇಲ್ಲಿ ಯಾವುದೇ ರೀತಿಯಾದಂತಹ ಭೌತಿಕ ವರ್ಗಾವಣೆ ಇರೋದಿಲ್ಲ ಭೌತಿಕವಾಗಿ ಒಂದು ಮನಿ ಫ್ಲೋ ಆಗಲ್ಲ ವರ್ಗಾವಣೆ ಇರೋದಿಲ್ಲ ಇತ್ತೀಚೆಗೆ ಯಾವ ಜಾಗತಿಕ ಸಂಸ್ಥೆ ಭಾರತದಲ್ಲಿ ಮೊದಲು ಗುರುತಿಸಲ್ಪಟ್ಟ ಕೋವಿಡ್ ಹತ್ತೊಂಬತ್ತರ ರೂಪಾಂತರಗಳಿಗೆ ಕಪ್ಪ ಮತ್ತು ಡೆಲ್ಟಾ ಎಂದು ಹೆಸರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಆಲ್ರೆಡಿ ಡಿಟೇಲ್ ಆಗಿ ವಿಡಿಯೋ ಕೂಡ ಮಾಡಿದ್ದೀನಿ ನಾನು ಇದ್ರ ಮೇಲೆ ಸೊ ಡಬ್ಲ್ಯೂ ಎಚ್ ಓ ಏನು ಮಾಡಿದೆ ಒಂದು ಇಂಡಿಯನ್ ಮ್ಯೂಟೆಂಟ್ಸ್ಗೆ ಇಂಡಿಯನ್ ಮ್ಯೂಟೆಂಟ್ಸ್ಗೆ ಹೆಸರನ್ನು ಕೊಟ್ಟಿದೆ ಇಂಡಿಯನ್ ಮ್ಯೂಟೆಂಟ್ಸ್ಗೆ ಮ್ಯೂಟೆಂಟ್ ಅಂದ್ರೆ ಏನು ಅಥವಾ ಮ್ಯೂಟೇಶನ್ ಏನು ಸಡನ್ ಹೆರಿಟೇಬಲ್ ಚೇಂಜ್ ಅಂತ ನಾವು ಕರಿತೀವಿ ಸೊ ಇಂಡಿಯನ್ ಮ್ಯೂಟೆಂಟ್ಸ್ಗೆ ಯಾವ ಒಂದು ಜಾಗತಿಕ ಸಂಸ್ಥೆ ಅಂದರೆ ಅದು ವಿಶ್ವ ಆರೋಗ್ಯ ಸಂಸ್ಥೆ ಕೊಟ್ಟಿದೆ ಡಬ್ಲ್ಯೂ ಎಚ್ ಓ ಅರೇಬಿಕ್ ವರ್ಡ್ಗಳನ್ನು ಅಥವಾ ಅರಬ್ ಅರೇಬಿಕ್ ಆಲ್ಫಾಬೆಟ್ಗಳನ್ನು ಯೂಸ್ ಮಾಡಿ ಕೊಟ್ಟಿದೆ ಸೊ ಯಾವುದ್ಯಾವುದು ಮ್ಯೂಟೆಂಟ್ಗಳು ಭಾರತದ್ದು ಅಂದರೆ ಬಿ ಒನ್ ಸಿಕ್ಸ್ ಒನ್ ಸೆವೆನ್ ಒನ್ ಇದಕ್ಕೆ ಕಪ್ಪ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಬಿ ಒನ್ ಸಿಕ್ಸ್ ಒನ್ ಸೆವೆನ್ ಟು ಇದಕ್ಕೆ ಡೆಲ್ಟಾ ಅಂತ ಕೊಟ್ಟಿದ್ದಾರೆ ಗ್ರೀಕ್ ಸಾರಿ ಗ್ರೀಕ್ ಅಕ್ಷರಗಳನ್ನು ಬಳಸ್ಕೊಂಡು ಹೆಸರಿಡಲಾಗಿದೆ ಗ್ರೀಕ್ ಅಕ್ಷರಗಳನ್ನು ಅಥವಾ ಗ್ರೀಕ್ ಅಲ್ಫಾಬೆಟ್ಗಳನ್ನು ಯೂಸ್ ಮಾಡಿ ಹೆಸರನ್ನು ಕೊಟ್ಟಿದ್ದಾರೆ ಹಾಯ್ ಯಾ ಆಮೇಲೆ ಇನ್ನೊಂದೇನು ಅಂತಂದ್ರೆ ಇದ್ರ ಮೇಲೆ ಪ್ರಶ್ನೆ ಡಬ್ಲ್ಯೂ ಎಚ್ ಮೇಲೂ ಬರ್ಬೋದು ಅಥವಾ ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಕೂಡ ಬರ್ಬೋದು ದಯವಿಟ್ಟು ಸ್ವಲ್ಪ ಓದ್ಕೊಳ್ಳಿ ಅದ್ರ ಮೇಲೂ ಕೂಡ ಯಾರು ಪ್ರಸ್ತುತ ಡಬ್ಲ್ಯೂ ಎಚ್ ನ ಮುಖ್ಯಸ್ಥರಿದ್ದಾರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಕೂಡ ಮಾಡಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ಟೇಟ್ ಆಫ್ ವರ್ಕಿಂಗ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಒನ್ ಒನ್ ಇಯರ್ ಆಫ್ ಕೋವಿಡ್ ನೈನ್ಟೀನ್ ಎಂಬ ವರದಿಯನ್ನು ಯಾರು ಪ್ರಸ್ತುತಪಡಿಸುತ್ತಾರೆ ಅಂತ ಪ್ರಶ್ನೆ ಆಯ್ಕೆಗಳು ಕೇಂದ್ರ ಆರ್ಥಿಕ ಸಚಿವಾಲಯ ಕೇಂದ್ರ ಸಾಂಖ್ಯಿಕ ಸಂಸ್ಥೆ ಕೇಂದ್ರ ಗೃಹ ಸಚಿವಾಲಯ ಅಜೀಂ ಪ್ರೇಮ್ ಜಿ ವಿಶ್ವವಿದ್ಯಾಲಯ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ ಸೊ ಈ ಒಂದು ವರದಿಯಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಭಾರತದಲ್ಲಿ ಸುಮಾರು ಐವತ್ತು ಕೋಟಿ ಜನ ಐವತ್ತು ಕೋಟಿ ಜನ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಐವತ್ತು ಕೋಟಿ ಜನದಲ್ಲಿ ಕಳೆದ ಒಂದು ವರ್ಷದಲ್ಲಿ ಇಪ್ಪತ್ತ್ ಕೋಟಿ ಜನ ಬಡತನಕ್ಕೆ ಸಿಲುಕಿದ್ದಾರೆ ಅಂತ ಈ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ ಎರಡು ರೈಲುಗಳು ಫ್ಲಾಟ್ಫಾರ್ಮ್ ಮೇಲೆ ನಿಂತಿರುವ ಒಬ್ಬ ಮನುಷ್ಯನನ್ನು ಕ್ರಮವಾಗಿ ಇಪ್ಪತ್ತೇಳು ಸೆಕೆಂಡ್ಗಳು ಹಾಗೂ ಹದಿನೇಳು ಸೆಕೆಂಡ್ಗಳಲ್ಲಿ ದಾಟುತ್ತವೆ ಹಾಗೂ ಅವು ಪರಸ್ಪರ ಒಂದನ್ನು ಇಪ್ಪತ್ತ್ಮೂರು ಸೆಕೆಂಡ್ಗಳಲ್ಲಿ ದಾಟುತ್ತವೆ ಹಾಗಾದರೆ ಅವುಗಳ ವೇಗದ ಅನುಪಾತ ಎಷ್ಟು ಅಂತ ಪ್ರಶ್ನೆ ಯಾವ ರೀತಿ ಇದನ್ನು ಸಾಲ್ವ್ ಮಾಡಬೇಕು ಅಂದರೆ ರೈಲಿನ ವೇಗ ಕೇಳಿದ್ದಾರೆ ರೈಲಿನ ವೇಗ ಎಕ್ಸ್ ಮೀಟರ್ ಎಕ್ಸ್ ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ ಎಕ್ಸ್ ಮೀಟರ್ ಡಿವೈಡೆಡ್ ಬೈ ಸೆಕೆಂಡ್ ಅದೇ ರೀತಿ ಇನ್ನೊಂದು ರೈಲಿನ ವೇಗ ವೈ ಮೀಟರ್ ಬೈ ಸೆಕೆಂಡ್ ಆಗಿರುತ್ತೆ ವೈ ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ ಮೊದಲ ರೈಲಿನ ಉದ್ದ ಒಂದನೇ ರೈಲಿನ ಉದ್ದ ಎಷ್ಟಿದೆ ಮೊದಲ ರೈಲಿನ ಉದ್ದ ಎಷ್ಟಿದೆ ಇಪ್ಪತ್ತೇಳು ಇಪ್ಪತ್ತೇಳು ಸೆಕೆಂಡ್ಗಳಲ್ಲಿ ಮೊದಲ ರೈಲು ಇಪ್ಪತ್ತೇಳು ಸೆಕೆಂಡ್ಗಳಲ್ಲಿ ಸೊ ಮೊದಲ ರೈಲು ಏನಾಗುತ್ತೆ ಇಪ್ಪತ್ತೇಳು ಸೆಕೆಂಡ್ ಅಲ್ವಾ ಇಪ್ಪತ್ತೇಳು ಸೆಕೆಂಡ್ ಹಾಗೆ ಎರಡನೇ ರೈಲು ಹದಿನೇಳು ಸೆಕೆಂಡ್ಗಳಲ್ಲಿ ದಾಟುತ್ತೆ ಸೊ ಯಾವ ರೀತಿ ಮೊದಲ ರೈಲು ಇಪ್ಪತ್ತೇಳು ಸೆಕೆಂಡ್ ಇಪ್ಪತ್ತೇಳು ಎಕ್ಸ್ ಅಂತ ಅಂದ್ಕೊಳ್ಳೋಣ ಎರಡನೇ ರೈಲಷ್ಟು ಹದಿನೇಳು ವೈ ಹದಿನೇಳು ವೈ ಅಂತ ಬರ್ಕೊಳ್ಳೋಣ ಸೊ ಇಪ್ಪತ್ತೇಳು ಎಕ್ಸ್ ಇಪ್ಪತ್ತೇಳು ಎಕ್ಸ್ ಪ್ಲಸ್ ಹದಿನೇಳು ವೈ ಹದಿನೇಳು ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು ಇಪ್ಪತ್ತ್ಮೂರು ಈ ರೀತಿಯಾಗಿ ಬರ್ಕೋಬೇಕಾಗುತ್ತೆ ಕ್ರಾಸ್ ಮಟ್ಟಿಗೆ ಈ ಈ ಕಡೆ ಇರುವಂತಹ ಎಕ್ಸ್ ಪ್ಲಸ್ ವೈ ಮೇಲ್ಗಡೆ ಹೋಗುತ್ತೆ ಮೇಲುಗಡೆ ಹೋದರೆ ಇಂಟು ಆಗುತ್ತೆ ಹೌದಲ್ವಾ ಟ್ವೆಂಟಿ ಸೆವೆನ್ ಎಕ್ಸ್ ಟ್ವೆಂಟಿ ಸೆವೆನ್ ಎಕ್ಸ್

ಸೊ ಟ್ವೆಂಟಿ ಸೆವೆನ್ ಎಕ್ಸಲ್ಲಿ ಟ್ವೆಂಟಿ ತ್ರೀ ಎಕ್ಸ್ ಹೋದರೆ ಎಷ್ಟು ಬರುತ್ತೆ ಫೋರ್ ಎಕ್ಸ್ ಬರುತ್ತೆ ಫೋರ್ ಎಕ್ಸ್ ಬರುತ್ತೆ ಇಕ್ವಲ್ಸ್ ಟು ಟ್ವೆಂಟಿ ತ್ರೀ ವೈಯಲ್ಲಿ ಸೆವೆಂಟೀನ್ ವೈಯನ್ನು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಸಿಕ್ಸ್ ವೈ ಬರುತ್ತೆ ಸಿಕ್ಸ್ ವೈ ಸೊ ಎಕ್ಸ್ ಬೈ ವೈ ಎಕ್ಸ್ ಬೈ ವೈ ಇಕ್ವಲ್ಸ್ ಟು ಎಷ್ಟಾಗುತ್ತೆ ಸಿಕ್ಸ್ ಬೈ ಟೂ ಅಂತ ಸಿಕ್ಸ್ ಬೈ ಫೋರ್ ಆಗುತ್ತೆ ಸಿಕ್ಸ್ ಬೈ ಫೋರ್ ಅಂತ ಬರ್ಕೊಳ್ಳೋಣ ಹೌದಲ್ವಾ ಸಿಕ್ಸ್ ಅನ್ನೋದು ವೈನ ಬೆಲೆ ಹೌದು ವೈನ ಹಿಂದುಗಡೆ ಇರುತ್ತೆ ಸೊ ಎಕ್ಸ್ ಬೈ ಅಂದರೆ ಸಿಕ್ಸ್ ಬೈ ಫೋರ್ ಆಗುತ್ತೆ ಈ ರೀತಿ ಬರ್ಕೋಬೇಕಾಗುತ್ತೆ ಟು ಟೂ ಝ ಟೂ ತ್ರೀ ಝ ಸೊ ಎರಡು ಮೂರಲೇ ಆರು ಎರಡು ಎರಡಲೆ ನಾಲ್ಕು ಸೊ ತ್ರೀ ಬೈ ಟೂ ತ್ರೀ ಬೈ ಟೂ ಎಕ್ಸ್ ಬೈ ವೈ ಈಸ್ ಟು ತ್ರೀ ಬೈ ಟೂ ಅಂತಂದರೆ ಇಲ್ಲಿ ಯಾವುದು ತ್ರೀ ಬೈ ಟೂ ತ್ರೀ ಅನುಪಾತ ಎರಡು ಮೂರು ಅನುಪಾತ ಎರಡಾಗುತ್ತೆ ಎಕ್ಸ್ ಅನುಪಾತ ವೈ ಮೂರು ಅನುಪಾತ ಎರಡಾಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಆಯ್ಕೆ ಎರಡು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೀವು ಒಂದರಿಂದ ನೂರರ ವರೆಗೆ ಎಲ್ಲ ಸಂಖ್ಯೆಗಳನ್ನು ಬರೆದರೆ ಮೂರನ್ನು ಎಷ್ಟು ಸಲ ಬರೆದಿರುತ್ತೀರಾ ಅಂತ ಪ್ರಶ್ನೆ ಅಂದರೆ ಒಂದರಿಂದ ನೂರರವರೆಗೆ ನಾವು ಎಲ್ಲ ಸಂಖ್ಯೆಗಳನ್ನು ಬರೆದ್ರೆ ಮೂರನ್ನು ಎಷ್ಟು ಬಾರಿ ಬರೀತೀವಿ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಯಾವ ರೀತಿ ಇದನ್ನು ಸಾಲ್ವ್ ಮಾಡಬೇಕು ಇಲ್ಲಿ ನೋಡಿ ಎಷ್ಟು ಸಲ ಬರೆದಿದ್ದೀವಿ ನಾವು ಒಂದು ಸಲ ಬರೆದಿದ್ದೀವಿ ಎರಡು ಸಲ ಮೂರು ಸಲ ನಾಲ್ಕು ಸಲ ಐದು ಸಲ ಆರು ಸಲ ಏಳು ಸಲ ಎಂಟು ಸಲ ಯಾಕಂದರೆ ಇಲ್ಲಿ ಎರಡು ಸಲ ಬರೆದಿದ್ದೀವಲ್ಲ ಏಳು ಎಂಟು ಒಂಬತ್ತು ಸಲ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಸೊ ಟೋಟಲ್ ಟ್ವೆಂಟಿ ಟೈಮ್ಸ್ ಬರಿತೀವಿ ನಾವು ಮೂರನ್ನು ಆಯ್ಕೆ ಮೂರು ಸರಿಯಾದ ಉತ್ತರ ಮೂರು ಹದಿಮೂರು ಇಪ್ಪತ್ತ್ಮೂರು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಇವೆಲ್ಲವೂ ಕೂಡ ನೋಡ್ಕೊಳ್ಳಿ ಒಂದು ಸಲ ಸ್ಕ್ರೀನ್ಶಾಟನ್ನು ತಗೊಳ್ಳಿ ಪಾಸ್ ಮಾಡಿ ನೋಡ್ಕೊಳ್ಳಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡು ಸಾವಿರದ ಮೂರನೇ ಇಸವಿಯ ಜನವರಿ ಮೂವತ್ತನೇ ದಿವಸವು ಗುರುವಾರವಾದರೆ ಎರಡು ಸಾವಿರದ ಮೂರನೇ ಇಸವಿಯ ಮಾರ್ಚ್ ಎರಡನೇ ದಿವಸವು ಯಾವ ವಾರ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಮೊದಲು ಎರಡು ಸಾವಿರದ ಮೂರು ಅನ್ನೋದು ಅಧಿಕ ವರ್ಷನ ಅಂತ ನೋಡ್ಕೋಬೇಕು ನಾಲ್ಕರಿಂದ ಡಿವೈಡ್ ಆದರೆ ಅಧಿಕ ವರ್ಷ ಬಟ್ ನಾಲ್ಕರಿಂದ ಡಿವೈಡ್ ಆಗೋದಿಲ್ಲ ಸಾಮಾನ್ಯ ವರ್ಷ ಆಗುತ್ತೆ ಅಧಿಕ ವರ್ಷದಲ್ಲಿ ಮುನ್ನೂರ ಅರವತ್ತಾರು ದಿನ ಇರುತ್ತೆ ಸಾಮಾನ್ಯ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ಇರುತ್ತೆ ಸೊ ಮು ಮುನ್ನೂರ ಅರವತ್ತೈದು ದಿನ ಇರುತ್ತೆ ಸೊ ಜನವರಿ ಮೂವತ್ತನೇ ದಿವಸವು ಗುರುವಾರವಾದರೆ ಎರಡು ಸಾವಿರದ ಮೂರನೇ ಇಸವಿಯ ಮಾರ್ಚ್ ಎರಡು ಸೊ ಏನು ಕೊಟ್ಟಿದ್ದಾರೆ ಎರಡು ಸಾವಿರದ ಮೂರನೇ ಇಸವಿ ಅಧಿಕ ವರ್ಷ ಅಲ್ಲ ಜನವರಿ ಮೂವತ್ತು ಜನವರಿ ಮೂವತ್ತರಿಂದ ಮಾರ್ಚ್ ಎರಡನೇವರೆಗೆ ನಾವು ನಂಬರ್ಸ್ಗಳನ್ನು ಎಷ್ಟು ದಿನ ಅಂತ ಕೌಂಟ್ ಮಾಡಬೇಕು ಜನವರಿ ಮೂವತ್ತರ ನಂತರ ಅಂದರೆ ಜನವರಿಯಲ್ಲಿ ಮೂವತ್ತೊಂದು ದಿನ ಇರುತ್ತೆ ಮೂವತ್ತೊಂದು ದಿನ ಇರುತ್ತೆ ಸೊ ಜನವರಿದು ಒಂದು ದಿನ ಕೌಂಟ್ ಬರುತ್ತೆ ಫೆಬ್ರವರಿಯಲ್ಲಿ ಫೆಬ್ರವರಿಯಲ್ಲಿ ಎಷ್ಟು ದಿನ ಕೌಂಟಿಗೆ ಬರುತ್ತೆ ಫೆಬ್ರವರಿಯಲ್ಲಿ ಇದು ಸಾಮಾನ್ಯ ವರ್ಷ ಆಗಿರೋದರಿಂದ ಇಪ್ಪತ್ತೆಂಟು ದಿನ ಕೌಂಟ್ ಬರುತ್ತೆ ಹೌದಲ್ವಾ ಇಪ್ಪತ್ತ ಎಂಟು ದಿನ ಕೌಂಟ್ ಬರುತ್ತೆ ಆಮೇಲೆ ಏನು ಕೊಟ್ಟಿದ್ದಾರೆ ಮಾರ್ಚ್ ಎರಡನೇ ತಾರೀಕು ಯಾವ ವಾರ ಅಂತ ಕೇಳಿದ್ದಾರೆ ಮಾರ್ಚ್ ಎರಡು ದಿನ ಬರ್ಕೋಬೇಕು ಸೊ ಟೋಟಲ್ ಮೂರನ್ನು ಕೂಡಿಸ್ಬೇಕು ಎಂಟು ಒಂದು ಎಂಟು ಎರಡು ಹತ್ತು ಹತ್ತು ಒಂದು ಹನ್ನೊಂದು ಎರಡು ಒಂದು ಮೂರು ಮೂವತ್ತೊಂದು ಸೊ ಈ ಮೂವತ್ತೊಂದು ದಿನ ಬಂತು ಈ ಮೂವತ್ತೊಂದು ದಿನಕ್ಕೆ ಏಳರಿಂದ ಭಾಗಾಕಾರ ಮಾಡಬೇಕು ಸೊ ಯಾವ ರೀತಿ ಬರ್ಕೊಂಡ್ವಿ ಗೊತ್ತಲ್ವಾ ಜನವರಿ ಮೂವತ್ತರ ನಂತರ ದಿನಗಳನ್ನು ಕೌಂಟ್ ಮಾಡಬೇಕು ಮೂವತ್ತೊಂದು ದಿನ ಸಿಗುತ್ತೆ ಎಲ್ಲಿವರೆಗೂ ಮಾರ್ಚ್ ಎರಡನೇ ತಾರೀಕಿನವರೆಗೂ ಕೌಂಟ್ ಮಾಡಬೇಕು ಸೊ ಇದಕ್ಕೆ ಏಳರಿಂದ ಡಿವೈಡ್ ಡಿವೈಡ್ ಮಾಡಬೇಕು ಭಾಗಾಕಾರ ಮಾಡಬೇಕು ಎಷ್ಟು ಬರುತ್ತೆ ಏಳರಿಂದ ಭಾಗಾಕಾರ ಮಾಡಿದ್ರೆ ಏಳು ನಾಲ್ಕಲೇ ಇಪ್ಪತ್ತೆಂಟು ಇಪ್ಪತ್ತೆಂಟು ಬರೆದ್ರೆ ಶೇಷ ಮೂರು ಬರುತ್ತೆ ಸೊ ಶೇಷ ಮೂರು ಮೂರು ಅನ್ನೋದು ವಿಷಮ ದಿನ ಅಂದರೆ ನಾಲ್ಕು ವಾರ ಮೂವತ್ತೊಂದನ್ನು ನಾಲ್ಕು ವಾರ ಸಿಗುತ್ತೆ ಮೂವತ್ತೊಂದು ದಿನದಲ್ಲಿ ಮೂರು ವಿಷಮ ದಿನ ಸಿಗುತ್ತೆ ಈ ಮೂರು ವಿಷಮ ದಿನ ಯಾವ ರೀತಿ ಇದನ್ನು ಬಳಸ್ಕೋಬೇಕು ಅಂದರೆ ಗುರುವಾರದ ನಂತರ ಮೂರನೇ ದಿನ ಯಾವ ವಾರ ಆಗಿರುತ್ತೆ ಇದನ್ನ ಕೌಂಟ್ ಮಾಡಬೇಕು ಸೊ ಗುರುವಾರದ ನಂತರ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಜನವರಿ ಮೂವತ್ತನೇ ದಿವಸವು ಗುರುವಾರವಾದರೆ ಎರಡ್ ಸಾವಿರದ ಮೂವತ್ತನೇ ಇಸವಿಗೆ ಮಾರ್ಚ್ ಎರಡನೇ ದಿವಸವು ಯಾವ ವಾರ ಈ ಗುರುವಾರದ ನಂತರ ಮೂರನೇ ದಿನ ಅಥವಾ ಮೂರು ದಿನ ಯಾವ ವಾರ ಬರುತ್ತೆ ಮೂರನೇ ದಿನಕ್ಕೆ ಅದೇ ಮಾರ್ಚ್ ಎರಡನೇ ದಿವಸ ಆಗಿರುವಂತಹ ವಾರ ಮೂರನೇ ದಿನ ಯಾವ್ದು ಬರುತ್ತೆ ಗುರುವಾರ ಆದಮೇಲೆ ಮೂರನೇ ದಿನ ಗುರುವಾರ ಆದಮೇಲೆ ಶುಕ್ರವಾರ ಒಂದನೇ ದಿನ ಬರುತ್ತೆ ಶನಿವಾರ ಎರಡನೇ ದಿನ ಬರುತ್ತೆ ಭಾನುವಾರ ಮೂರನೇ ದಿನ ಬರುತ್ತೆ ಸೊ ಭಾನುವಾರ ಮೂರನೇ ದಿನ ಬರುತ್ತೆ ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ ಸೊ ಗೊತ್ತಾಯ್ತಲ್ವಾ ಯಾವ ರೀತಿ ಸಾಲ್ವ್ ಮಾಡಿದ್ವಿ ಅಂತ ಹೇಳಿ ಸೊ ಗೊತ್ತಾಗಿರಲಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ ಗೊತ್ತಾಗುತ್ತೆ ಮತ್ತು ಇನ್ ಫ್ಯೂಚರ್ ನೆಕ್ಸ್ಟ್ ಟೆಸ್ಟ್ಗಳಲ್ಲಿ ಕ್ಯಾಲೆಂಡರ್ ಬೇಸ್ಡ್ ಪ್ರಾಬ್ಲಮ್ಸ್ಗಳನ್ನು ಹೆಚ್ಚಾಗಿ ಸಾಲ್ವ್ ಮಾಡ್ತೀವಿ ಗೊತ್ತಾಗುತ್ತೆ ಕಮ್ಮಿಂಗ್ ಒಂದು ಟೆಸ್ಟ್ ವಿಡಿಯೋಸ್ಗಳಲ್ಲಿ ಅಂತ ಹೇಳ್ತಾ ಸೊ ಇಷ್ಟು ಇವತ್ತಿನ ಕ್ಲಾಸ್ ಡಿಸ್ಕಷನ್ ಆಗಿರುತ್ತೆ ಕ್ಲಾಸ್ ಎಷ್ಟಾದರೆ ಜಾಯ್ನ್ ಆಗಿ ಅಥವಾ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾವು ಮಾಡುವಂಥ ಎಲ್ಲ ವಿಡಿಯೋಸ್ಗಳ ಒಂದು ಅಪ್ಡೇಟ್ಸ್ ಬರ್ತಾ ಇರುತ್ತೆ ಹಾಗೆ ನಮ್ಮ ಒಂದು ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂದರೆ ಏಟ್ ಫಿಫ್ಟಿಯನ್ನು ಫೋನ್ಪೇ ಅವ್ರು ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು ಸಿವಿಲ್ ಪಿ ಎಸ್ ಐ ಟ್ವೆಂಟಿ ಟ್ವೆಂಟಿ ಒನ್ ಅಂತ ಹೇಳಿ ಇದೇ ನಂಬರ್ಗೆ ವಾಟ್ಸ್ಆ್ಯಪ್ ಮೆಸೇಜ್ ಮಾಡುವುದರ ಮುಖಾಂತರ ಜಾಯಿನ್ ಆಗ್ಬೋದು ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಎನ್ಕ್ವೈರಿ ಕೂಡ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು